Hi, hello viewers, welcome to my channel Samaa Foods. ಎಷ್ಟು ರೀತಿಯ ಹಸಿ ತರಕಾರಿ ಹಣ್ಣುಗಳಲ್ಲಿ ಇಲ್ಲದೇ ಇರುವಂತಹ ಪೋಷಕಾಂಶಗಳು ಮೊಳಕೆ ಕಾಳುಗಳಲ್ಲಿರುತ್ತೆ. ಕಾಳುಗಳನ್ನು ಮೊಳಕೆ ಬರಿಸಿದಾಗ ಅದರಲ್ಲಿರುವಂತಹ ಪೋಷಕಾಂಶಗಳ ಪ್ರಮಾಣ ಹೆಚ್ಚುತ್ತೆ. ವಿವಿಧ ರೀತಿಯ ಮೊಳಕೆ ಕಾಳುಗಳ ಸೇವನೆ ಆರೋಗ್ಯಕ್ಕೆ ತುಂಬಾ ಉಪಯೋಗಕಾರಿ. ದಿನನಿತ್ಯದಲ್ಲಿ ನಮ್ಮ ಆಹಾರದಲ್ಲಿ ಮೊಳಕೆ ಕಾಳುಗಳನ್ನು ಸೇರಿಸಿದ್ರೆ ಪರಿಪೂರ್ಣವಾದ ಪೋಷಕಾಂಶಗಳನ್ನು ನಾವು ಪಡಿಬಹುದು. ಹೀಗಾಗಿ ನಾನಿವತ್ತು ನಮ್ಮನೆಯಲ್ಲಿ ಮಡಿಕೆ ಮೊಳಕೆ ಕಾಳಿನ ಪಲ್ಯನ ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಟ್ಯಾಪ್ ಮಾಡಿ. ಸಿಂಪಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಆನಂತರ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಸೇರಿಸಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ, ಅಂದರೆ ಕೆಂಪಾದಮೇಲೆ, 3 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಕಣ್ಣಿಗೆ ತುಂಬ ಒಳ್ಳೆಯದು, ಫ್ಲೇವರ್ ಕೂಡ ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿನ, ಒಂದು 10-15 ಎಸಳಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಜಾಗದಲ್ಲಿ ಬೇಕಿದ್ದರೆ ಈರುಳ್ಳಿನ ಸಹ ಬಳಸ್ಬೋದು, ಚೆನ್ನಾಗಿರುತ್ತೆ. ಆದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಳಿನ ಪಲ್ಯ ಬೇಗ ಹಳಸೋಗಲ್ಲ, ಹಾಗಾಗಿ ಬೆಳ್ಳುಳ್ಳಿನ ಜಾಸ್ತಿ ಬಳಸಬಹುದು. ಈಗ ನಾನು ಒಂದು ಮೀಡಿಯಂ ಸೈಜ್ ಟೊಮೆಟೋನ ಈ ಥರ ಸಣ್ಣದಾಗಿ ಹೆಚ್ಚಿ ಅದನ್ನು ಸಹ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಟೊಮೆಟೊ ಫ್ರೈ ಆದ ನಂತರ ಒಂದು 1/2 ಚಮಚದಷ್ಟು ಅರಿಶಿನದ ಪೌಡರು, 1/4 ಚಮಚದಷ್ಟು ಗರಂ ಮಸಾಲ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆನಂತರ 1 ಚಮಚದಷ್ಟು ಅಚ್ಚಕಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. 1 ಚಿಟಿಕೆಯಷ್ಟು ಧನಿಯಾ ಪುಡಿನ ಸಹ ನಾನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಎಲ್ಲ ಬೇಡ, ಉಪ್ಪು ಖಾರ ಚೆನ್ನಾಗಿದ್ದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆಗಳನ್ನು ಹಾಕಿದ್ಮೇಲೆ 1-2 ನಿಮಿಷ ಲೋ ಫ್ಲೇಮಲ್ಲಿ ಇದೇ ಥರ ನಾನು ಫ್ರೈ ಮಾಡ್ಕೊಳ್ತೀನಿ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ 1/2 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸೋದ್ರಿಂದ ಟೊಮೆಟೊ ಬೇಗ ಸ್ಮ್ಯಾಶ್ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ಟೊಮೆಟೊ ಜೊತೆಗೆ ಹೊಂದ್ಕೊಳ್ಳುತ್ತೆ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ, ನಾನು 1 ದೊಡ್ಡ ಕಪ್ಪಷ್ಟು ಮಡಿಕೆ ಮೊಳಕೆ ಕಾಳನ್ನು ತಗೊಂಡಿದ್ದೀನಿ. ನಾನು ಇದನ್ನು ಮನೆಯಲ್ಲೇ ಮಡಿಕೆ ಕಾಳನ್ನು ನೆನೆಸಿಟ್ಟು ತಯಾರು ಮಾಡಿರೋವಂಥದ್ದು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಚೆ ಅಂಗಡಿಯಿಂದ ತಂದಿರೋದಾದರೆ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ಸೇರಿಸಿ, ನಾನು ಇದನ್ನು ಮನೆಯಲ್ಲೇ ರೆಡಿ ಮಾಡಿರೋದ್ರಿಂದ ಮೊದಲೇ ತೊಳೆದ್ಬಿಟ್ಟು ನೆನೆಸಿರ್ತೀನಿ, ಹಾಗಾಗಿ ಮತ್ತೆ ನಾನು ತೊಳೆದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಮಸಾಲೆಗಳೆಲ್ಲ ಏನೂ ಬೇಡ ಇದಕ್ಕೆ, ತುಂಬಾ ತುಂಬ ಸಿಂಪಲ್ ರೆಸಿಪಿ. ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ, ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ನಾನು ಮೊದಲೇ ಹೇಳ್ದಂಗೆ. ನೋಡಿ, ಈಗ 1 ಚಮಚದಷ್ಟು ಗುರೆಳ್ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ನಿಗರ್ ಸೀಡ್ಸ್ ಪೌಡರ್ ಅಂತಾರಲ್ಲ, ಅದು ಜಸ್ಟ್ ಡ್ರೈ ರೋಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಈಗ ನೋಡಿ, ಗುರೆಳ್ ಪುಡಿನ ಹಾಕಿದ ನಂತರ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಸೇರಿಸಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೋಡಿ, ತುಂಬ ಹೊತ್ತು ನೀರು ಹಾಕಿ ಬೇಯಿಸೋ ಅಂಥ ಅವಶ್ಯಕತೆ ಇಲ್ಲ. ಈ ಮಡಿಕೆ ಕಾಳು ತುಂಬ ಬೇಗ ಬೆಂದ್ಬಿಡುತ್ತೆ. ನೋಡಿ, ಇಷ್ಟು ಒಗ್ಗರಣೆ ಕೊಟ್ಟು ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ಸಾಕು, ಕಾಳಿನ ಪಲ್ಯ ರೆಡಿ ಆಗಿಬಿಡುತ್ತೆ. ನೋಡಿ, ನಾನೀಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಮಡಿಕೆ ಮೊಳಕೆ ಕಾಳಿನ ಪಲ್ಯ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕ್ವಿಕ್ ಆಗಿ ರೆಡಿ ಆಯಿತು. ತುಂಬ ಮಸಾಲೆಗಳು ಬೇಡ, ತುಂಬ ಹೊತ್ತು ಬೇಯಿಸೋದು ಬೇಡ, ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೋಬೋದು. ರೊಟ್ಟಿ ಚಪಾತಿಗೆ ಸಖತ್ತಾಗಿರುತ್ತೆ.
ಈ ಸೂಪರ್ ಹೆಲ್ದಿ ಮೊಳಕೆ ಕಾಳಿನ ಪಲ್ಯನ ನೀವು ಸಹ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಒಂದು ಆರೋಗ್ಯಕರ ರೆಸಿಪಿನ ನೋಡ್ಕೊಂಡು ಬಂದ್ವಿ ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಈಸಿ, ಸಿಂಪಲ್, ಇನ್ಸ್ಟಂಟ್ ರೆಸಿಪಿಗಳಿಗಾಗಿ ಹಾಗೂ ಆರೋಗ್ಯಕರ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡಿ. ವಿಡಿಯೋಗಳನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಸಿಂಪಲ್, ಈಸಿ, ಇನ್ಸ್ಟಂಟ್, ಆರೋಗ್ಯಕರ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.